ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಂದರೆ ಲೈಕ್ ಕನ್ನಡ ಚಾನಲ್ನಲ್ಲಿ ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡಲಿದ್ದೇವೆ. ಅದರ ಹೆಸರೇ ಟ್ರೆಂಡಿಂಗ್ ಟಾಪಿಕ್ಸ್ ಇನ್ ಕನ್ನಡ. ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ ಯಾವುದೆಂದರೆ, ದೇಶದ ಅತ್ಯಂತ ಉದ್ದದ ರಸ್ತೆ ರೈಲು ಸೇತುವೆ ಆದ ಬೋಗಿಬೇಲ್ ಸೇತುವೆಯ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಬೋಗಿಬೀಲ್ ಸೇತುವೆ ಪ್ರಸ್ತುತ ಸುದ್ದಿಯಲ್ಲಿರಲು ಕಾರಣವೇನೆಂದರೆ, ದೇಶದ ಅತ್ಯಂತ ಉದ್ದದ ರಸ್ತೆ ರೈಲು ಬೋಗಿಬೀಲ್ ಸೇತುವೆಯಲ್ಲಿ ಮೊದಲ ಬಾರಿಗೆ ಹಾದು ಹೋಗಲಿರುವ ತನ್ಸುಕಿಯಾ ನಹರ್ಗಾನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಡಿಸೆಂಬರ್ 25, 2018 ಅಂದರೆ ಇಂದು ಚಾಲನೆ ನೀಡಲಿದ್ದಾರೆ. ಹಾಗಾಗಿ ಈ ಟಾಪಿಕ್ ಈಗ ಟ್ರೆಂಡಿಂಗ್ನಲ್ಲಿದೆ, ಅಥವಾ ಇದನ್ನು ತಿಳಿದುಕೊಳ್ಳುವುದು ಬಹಳ ಸೂಕ್ತವಾಗಿದೆ. ಬೋಗಿಬೀಲ್ ಸೇತುವೆ ಕಾಮಗಾರಿಯ ಪ್ರಮುಖ ಉದ್ದೇಶವೇನೆಂದರೆ, ಬೋಗಿಬೀಲ್ ಸೇತುವೆಯು ದೇಶದ ಅತ್ಯಂತ ಉದ್ದದ ರಸ್ತೆ ರೈಲು ಸೇತುವೆಯಾಗಿದೆ. ಈ ಸೇತುವೆಯನ್ನು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮಧ್ಯೆ ಸಂಪರ್ಕ ಕಲ್ಪಿಸಲು ನಿರ್ಮಿಸಲಾಗಿದೆ. ಈ ಎರಡೂ ನಗರಗಳ ಮಧ್ಯೆ ಈವರೆಗೆ ನೇರ ರೈಲು ಸಂಪರ್ಕ ಇರಲಿಲ್ಲ. 4 ರೈಲುಗಳನ್ನು ಬದಲಿಸಿ ಈ ನಗರಗಳ ಮಧ್ಯೆ ಓಡಾಡಲು 15 ರಿಂದ 20 ತಾಸು ಬೇಕಾಗಿತ್ತು. ಬೋಗಿಬೀಲ್ ಸೇತುವೆ ಮತ್ತು ತಿನ್ಸುಕಿಯಾ ನಹಲ್ಗಾನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲಿನ ಕಾರಣದಿಂದಾಗಿ ಪ್ರಯಾಣದ ಅಂತರ 5 ತಾಸಿಗೆ ಇಳಿಕೆಯಾಗಿದೆ. ಎರಡನೇ ಉದ್ದೇಶವೇನೆಂದರೆ, ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವ ಅರುಣಾಚಲ ಪ್ರದೇಶದ ಗಡಿ ಭಾಗಗಳಿಗೆ ಸೇನಾ ವಾಹನಗಳ ತ್ವರಿತ ರವಾನೆಗೆ ಈ ಸೇತುವೆ ನೆರವಾಗಲಿದೆ. ಬೋಗಿಬೀಲ್ ಸೇತುವೆ ಕಾಮಗಾರಿ ನಡೆದು ಬಂದ ಹಾದಿ. 1997 ಆಗಿನ ಪ್ರಧಾನಿ HD ದೇವೇಗೌಡ ಅವರಿಂದ ಶಿಲಾಶಾಸನ. 2002 ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಕಾಮಗಾರಿಗೆ ಚಾಲನೆ. 7 ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇತ್ತು. 2007 ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿದ UPA ಸರ್ಕಾರ. ಆದರೆ ವಿವಿಧ ಕಾರಣಗಳಿಂದ ಕಾಮಗಾರಿ ಪೂರ್ಣಗೊಳ್ಳಲಿಲ್ಲ. 2018 ಪೂರ್ಣಗೊಳಿಸುವ ಗಡಿಸುವು ಹಾಕಿಕೊಳ್ಳಲಾಗಿತ್ತು. ಮತ್ತೆ ಈ ಕಾಮಗಾರಿ ವಿಳಂಬವಾಗಿ 21 ಬಳಿಕ ಈಗ ಪೂರ್ಣಗೊಂಡಿದೆ. ಬೋಗಿಬೀಲ್ ಸೇತುವೆಯ ಪ್ರಮುಖ ಅಂಶಗಳು ಯಾವುವೆಂದರೆ, ಈ ಸೇತುವೆಯ ಉದ್ದ 4.94 ಕಿಲೋಮೀಟರ್ನಷ್ಟಿದೆ. ನೀರಿನ ಮಟ್ಟದಿಂದ ಸೇತುವೆಯ ಎತ್ತರ 32 ಮೀಟರ್. ಬ್ರಾಡ್ಗೇಜ್ ರೈಲು ಮಾರ್ಗಗಳು 2. 3 ಪಥದ ರಸ್ತೆಯನ್ನು ಹೊಂದಿದೆ. ಸೇತುವೆಯು 42 ಆಧಾರ ಕಂಬಗಳನ್ನು ಹೊಂದಿದೆ. 2 ಕಂಬಗಳ ನಡುವಿನ ಅಂತರ 126 ಮೀಟರ್ನಷ್ಟಿದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.